ಭಾವಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ ಪುಟ್ಟರಂಗ ಶೆಟ್ಟಿ ಸಭಾಧ್ಯಕ್ಷ ತಡ್ರಿ ನಂಜ ಅವರು ನಮ್ಮ ರಾಜೇಗೌಡರು ಏನೋ ಒಂದು ಒಂದು ಅವರು ಹಕ್ಕುಚ್ಯುತಿ ಆಗಿದೆ ಅಂತ ರಾಜೇಗೌಡರು ಹಕ್ಕುಚ್ಯುತಿ ಫೈಲ್ ಕೊಟ್ರು. ರಾಜೇಗೌಡರು ಯಾವುದು ಸಮಿತಿಗಳೇನು ರಚನೆ ಮಾಡ್ತೀವಲ್ಲ, ಕೇವಲ ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ಸ್ ಬರ್ತದೆ ಅಲ್ಲ, ಬಿಸ್ನೆಸ್ ಅಡ್ವೈಸರಿ ಒಳಗೆ ಅದು ಆ ರೀತಿ ಚರ್ಚೆ ಆಗಿದೆ. ನಾನು ಮಾತಾಡ್ತೀನಿ ಮತ್ತೆ ಆಮೇಲೆ ಮಾತಾಡ್ತೀನಿ. ಆಯ್ತು, ಅದು ಏನಿದ್ರು ಅದು ನಾನೇ ಮಾಡೋನಲ್ಲ, ಈಗ ನಾನು ಮಾಡ್ತೀನಿ ಅದು ನಿಮ್ಗೆ. ಅದಕ್ಕೆ ಓಕೆ. ಈಗ ರಾಜೇಗೌಡರು ಈಗ ರಾಜೇಗೌಡರು ಒಂದ್ ನಿಮಿಷಕ್ಕೂ ಕರಿತೀನಿ. ಈಗ ಹಕ್ಕುಚ್ಯುತಿ ವಿಷಯದಲ್ಲಿ ರಾಜೇಗೌಡರು ಮಾಧುಸ್ವಾಮಿ ಅವರೇ, ಮಾಧುಸ್ವಾಮಿ ಅವರು ಹಕ್ಕುಚ್ಯುತಿ ಆಗಿದೆ ಅಂತ ರಾಜೇಗೌಡರು ಈಗ ಒಂದು ವಿವರವನ್ನ ಕೊಟ್ಟಿದ್ದಾರೆ. ಅದರೊಳಗೆ ಅವರು ಹಕ್ಕುಚ್ಯುತಿ ಬರೋದಿಲ್ಲ ಅಂತ ನಾನು ಅವ್ರ ಜೊತೆಗೂ ಮಾತನಾಡ್ತಾ ಎಲ್ಲ ಹೇಳಿದೆ, ವಿವರ ಹೇಳಿದ್ದೀನಿ. ಅವರು ಒಂದ್ಸಲ ಅದನ್ನು ಪ್ರಸ್ತಾಪಿಸ್ತೀವಿ ಅಂತ ಹೇಳ್ತಿದ್ದಾರೆ, ತಾವು ಗಮನಿಸಿ ಹೇಳಿ ರಾಜೇಗೌಡರು ಏನು. ಸನ್ಮಾನ್ಯ ಅಧ್ಯಕ್ಷರೇ, ಸದನದ 192 ನಿಯಮದ ಅವಕಾಶಗಳಡಿ ಹಕ್ಕುಚ್ಯುತಿ ಚೂತನೆ ಅನುಮತಿಗೆ ತಮ್ಮನ್ನ ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಕರ್ನಾಟಕ ರಾಜ್ಯದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಹಾಲಿ 15ನೇ ಕರ್ನಾಟಕ ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆಯಾಗಿರುತ್ತೇನೆ. ಆಯ್ಕೆಯಾದಂಥ ಈ 2018 ಇಲ್ಲಿವರೆಗೂ ಸನ್ಮಾನ್ಯ ಕುಮಾರಸ್ವಾಮಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು, ಅವರ ಕಾಲಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಾಂದರ್ಭಿಕವಾಗಿ ನಮ್ಮ ಭಾಗಕ್ಕೆ ಮಂತ್ರಿಗಳು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಸ್ವತಃ ಕಚೇರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ನಾನು ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರ, ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಮಗೆ ಹಲವು ಅನುದಾನಗಳನ್ನು ಎಲ್ಲ ಶಾಸಕರಿಗೂ ಕೆಲವು ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಾನತ್ವ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಹುಣಸೇಹಳ್ಳಿ ಕತಗಾರುವಂಥ ರಸ್ತೆ, ಸನ್ಮಾನ್ಯ ಅಧ್ಯಕ್ಷ, ಅದು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಮಹದೇವಪ್ಪನವರು PWD ಮಂತ್ರಿ ಆಗಿದ್ದಾಗ ನಾನು ಪ್ರಸ್ತಾಪ ಸಲ್ಲಿಸಿ ಮಂಜೂರಾಗಿತ್ತು. ಆ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೆ. ಸನ್ಮಾನ್ಯ ಜೀವರಾಜರವರು ಅವತ್ತು ಆಯ್ಕೆಯಾಗಿದ್ದರು, ಅವತ್ತು ಸರ್ಕಾರದ ಹೆಸರಿನಲ್ಲಿ ಮಂಜೂರಾತಿ ಕೊಟ್ಟರು, ಎರಡು ಬಾರಿ ಮಂಜೂರಾತಿ ಕೊಟ್ಟರು, ಅದನ್ನು ಹಂತತ್ವಾಗಿ ಹೋಗಿ ತಡೀತಕ್ಕಂಥ ಕೆಲಸ ಮಾಡಿದ್ರು, ಆ ಕೆಲಸ ಆಗಕ್ಕೆ ಬಿಡಲಿಲ್ಲ. ಸನ್ಮಾನ್ಯ ಸಮ್ಮಿಶ್ರ ಸರ್ಕಾರ ಬಂದಾಗ ನಾನು ಆ ಕೆಲಸ ಮಾಡಿದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷ ಪ್ರಾರಂಭಿಕವಾಗಿ. ತದನಂತರ ಸನ್ಮಾನ್ಯ ಅಧ್ಯಕ್ಷ, ಮಲ್ನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಕೊಟ್ಟಿದ್ರು. ಅದನ್ನ ನಮ್ಮ ಸರ್ಕಾರ ಬಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡ ಅದು ಸಂಪೂರ್ಣ ಹಣವನ್ನ ತಗೊಂಡು ಶಿಕಾರಿಪುರಕ್ಕೆ ಹಾಕಿದ್ರು. ಎಲ್ಲ ಕಾಮಗಾರಿ ಮಂಜೂರಾಗಿ ಹಣ ಬಿಡುಗಡೆಯಾಗಿ ಸರ್ಕಾರದ ಆದೇಶ ಕೂಡ ಆಗಿತ್ತು ಸನ್ಮಾನ್ಯ ಅಧ್ಯಕ್ಷ, ಅದನ್ನು ಪೂರ್ತಿ ಹಣನ ತಗೊಂಡೋಗಿ ಶಿಕಾರಿಪುರಕ್ಕೆ ಹಾಕಿದ್ರು. ನಾನು ಎಷ್ಟೇ ಪ್ರಯತ್ನ ಮಾಡಿ ಎಷ್ಟೇ ಮನವಿ ಮಾಡಿದ್ರು ಸಾಧ್ಯ ಆಗಲಿಲ್ಲ. ತದನಂತರ ನಿರಂತರವಾಗಿ ಸನ್ಮಾನ್ಯ ಅಧ್ಯಕ್ಷ, ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನ ನಾನು ಇಟ್ಕೊಂಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷ. ಒಂದು ಸನ್ಮಾನ್ಯ ಅಧ್ಯಕ್ಷ, ಇದು ಏನು, ಇವತ್ತು PMGSY ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಇದು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೂ ಯೋಜನೆ ಜಾರಿಗಿತ್ತು, ಎಲ್ಲ ಸರ್ಕಾರಗಳು ಇತ್ತೀಚಿನ ಸರ್ಕಾರ ಇದ್ದಾಗಲೂ ಜಾರಿಗಿತ್ತು. ಇವತ್ತು ಕೂಡ PMGSY ಯೋಜನೆಯಲ್ಲಿ ಅದು ಕೇಂದ್ರ ಸರ್ಕಾರದ್ದು ಅಂತೇಳಿ, ಅದು ರಾಜ್ಯ ಸರ್ಕಾರದ ಪಾಲು ಇದೆ, ಕೇಂದ್ರ ಸರ್ಕಾರದ ಪಾಲು ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಟ್ಟಿದಂಥ ತೆರಿಗೆನ ಹಂತತ್ವವಾಗಿ ಪ್ರಪೋರ್ಷನ್ ಇಟ್ಟು ನಮ್ಮ ಸರ್ಕಾರಕ್ಕೆ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರೋದು. ಯಾಕೆಂದರೆ ನಾನು ಹೊಸದಾಗಿದೆ, ಪ್ರಥಮ ಬಾರಿ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದಿದ್ದೇನೆ. ಆ ಎಲ್ಲ ಗುದ್ದಲಿ ಪೂಜೆಗಳಿಗೆ ನನ್ನನ್ನು ಆಹ್ವಾನ ಮಾಡಿದಲೆ ಏನು MP ಅವರು ಮತ್ತು ಸೋತಂಥ ಅಲ್ಲಿಯ ಅಭ್ಯರ್ಥಿ ಕರೆದು ಸ್ಥಳೀಯರು ಕರೆದು ಪೂಜೆ ಮಾಡ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾನು ಹಿಂದೆ ಕೂಡ ಇದು ಹಕ್ಕುಚ್ಯುತಿಗೆ ತಮಗೆ ಸಲ್ಲಿಸಿದ್ದೆ. ಹಕ್ಕುಚ್ಯುತಿ ಬರೋದಿಲ್ಲ ಅಂತೇಳಿ ಪತ್ರ ಕೊಟ್ಟರು, ಆಯಿತು ಅಂತೇಳಿ ನಾನು ಸುಮ್ಮನಾಗಿದ್ದೆ. ಅದು ಫೋಟೋಗಳ ಸಮೇತ ನನ್ನ ಮುಂದೆ ಇದೆ ಸನ್ಮಾನ್ಯ ಸಭಾಧ್ಯಕ್ಷ. ನಿರಂತರವಾಗಿ ನನಗೆ ನೋಡಿ ಪ್ರತಿಯೊಂದು ಪ್ರಾರಂಭಿಕವಾಗಿ ಸನ್ಮಾನ್ಯ ಅಧ್ಯಕ್ಷ, ಎಲ್ಲ ದಾಖಲೆಗಳನ್ನು ನಾನು ಇಟ್ಕೊಂಡಿದ್ದೀನಿ. ಒಂದ್ಸರಿ ನನ್ನ ಹೆಸರು ಮಂಜೂರಾಗ್ತದೆ ಸರ್ಕಾರ, ಎಲ್ಲ ಸರ್ಕಾರಿ ಆದೇಶಗಳು ಬರ್ತದೆ, ತದನಂತರ ಬದಲಾವಣೆ ಆಗಿ ಬೇರೆ ಬೇರೆ ಹೆಸರುಗಳಲ್ಲಿ ಬರ್ತದೆ. ಅದನ್ನು ಸೂಕ್ಷ್ಮವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷ. 12/7/2019 SCP ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುದಾನ ಮಂಜೂರಿ ಮಾಡುವಂತೆ ನಾನು ಮನವಿ ಮಾಡ್ತೇನೆ. ಅವತ್ತು ಸನ್ಮಾನ್ಯ ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಸಂಪನ್ಮೂಲ ಸಚಿವರಾಗಿ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ತದೆ.
ಅದು 17/7/2019 ಒಂದು ವ್ಯವಸ್ಥಾಪಕ ನಿರ್ದೇಶಕರು KNNL ರವರು ಅನುಮೋದನೆ ಕೂಡ ನೀಡ್ತಾರೆ. ಮುಖ್ಯಮಂತ್ರಿಗಳ ರಾಜೇಗೌಡರು ಸನ್ಮಾನ ರಾಜೇಗೌಡರು, ಒಂದು ನೀವು ಇಲ್ಲಿ ಎಲ್ಲ ಆದೇಶಗಳನ್ನು ಎಲ್ಲ ಹಾಕಿಕೊಟ್ಟಿದ್ದೀರಿ, ಅದರೊಳಗೆ ಈ ಸರ್ಕಾರಿ ಆದೇಶದಲ್ಲಿ ಅವ್ರ ಹೆಸರು, ಜೀವರಾಜ್ ಅವರ ಹೆಸರು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಅಬ್ಜೆಕ್ಷನ್ನು. ನೀವು ನನ್ನ ಪಾಯಿಂಟ್ ಇಷ್ಟೇ ಅಲ್ಲ, ಅದೇ ಕಾಮಗಾರಿಗೆ ನಾನು ಕೂಡ ಪತ್ರ ಕೊಟ್ಟಿದ್ದೀನಿ ಆಯ್ತು ಅಂತ ಅನೇಕ ಒಂದ್ನಿಮಿಷ ಸನ್ಮಾನ ಅಧ್ಯಕ್ಷ, ತಾವು ತಮ್ಮ ಹಕ್ಕನ್ನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾವು ಶಾಸಕರಿಗಾಗಿ, ನಾನು ನಿಮ್ಮ ಹಕ್ಕು ರಕ್ಷಣೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಪ್ರಸ್ತಾಪಕ್ಕೆ ಅವಕಾಶ ಕೊಡ್ತಿದ್ದೇನೆ ನಾನು. ಆಯ್ತು.